ನಡೀತಾ ಇದೆ. 17ನೇ ವರ್ಷ ನಮ್ಮ ದೇಶದಲ್ಲಿ ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ಮಹಾತ್ಮ ಗಾಂಧಿಯವರು ಸೌತ್ ಆಫ್ರಿಕಾದಿಂದ ಭಾರತ ದೇಶಕ್ಕೆ ಬಂದದ್ದು ಜನವರಿ 9ನೇ ತಾರೀಕಿಗೆ. ಆ ದಿವಸವನ್ನು ನಾವು NRIಗಳೆಲ್ಲರೂ ಕೂಡ ನಮ್ಮ ದೇಶದಿಂದ ಹೊರ ಪ್ರದೇಶಗಳಲ್ಲಿರುವಂಥವ್ರು, ಹೊರ ದೇಶಗಳಲ್ಲಿರುವವರು ನಮ್ಮ ದೇಶಗಳಿಗೆ ಬರಬೇಕು. ಈ ಏನು ಇವಾಗ ಕೇಂದ್ರ ಸರ್ಕಾರ ವಿಶೇಷವಾಗಿ ವೋಕಲ್ ಫಾರ್ ಲೋಕಲ್ ಅಂದರೆ ಬೇರೆ ದೇಶಗಳಲ್ಲಿ ಇರುವವರು ನಮ್ಮ ದೇಶಕ್ಕೆ ಬಂದ್ಬಿಟ್ಟು ನಮ್ಮ ಗ್ರಾಮೀಣ ಭಾಗದ ಜನರೊಟ್ಟಿಗೆ ಹೊಂದ್ಕೊಂಡು ಹೋಗಬೇಕು ಮತ್ತು ಇಲ್ಲಿಯ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡಬೇಕು. ಅದರಿಂದ ಆಗ್ಬಿಟ್ಟು ಇಲ್ಲಿ ಕೂಡ ಗುಡಿಗೈಗಾರಿಕೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಂತ ಉದ್ದೇಶ ಪ್ರವಾಸಿ ಭಾರತ ಆನ್ ಮಾಡಿದ ಆ ಒಂದು ಉದ್ದೇಶದಿಂದ ಪ್ರವಾಸಿ ಭಾರತ ದಿವಸ ಅಂತ ಹೇಳ್ಬಿಟ್ಟು ನಾವು ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ಇದರಲ್ಲಿ ಈ ದೇಶ ಮಧ್ಯಪ್ರದೇಶಕ್ಕೆ ಈ ವರ್ಷ ಮಧ್ಯಪ್ರದೇಶಕ್ಕೆ ಆಚರಣೆ ಮಾಡೋಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿದೆ. ಆದರೂ ಕೂಡ ಪ್ರಾದೇಶಿಕವಾಗಿ ಇವತ್ತು ಚೇಂಬರ್ ಆಫ್ ಕಾಮರ್ಸಲ್ಲಿ ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯದ ಪ್ರವಾಸಿ ಭಾರತ ದಿವಸವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಸರ್, ಈಗ ಪ್ರವಾಸಿಗರೀಗ ನಾರ್ಮಲ್ ಬಂದಿದೆ, ಕೊರೋನಾ ಎಲ್ಲ ಈಗ ಹೇಗಿದೆ, ಟ್ರೆಂಡ್ ನಾರ್ಮಲ್ ಆಗಿದೆ? ಇವಾಗ ಈ ಕೊರೋನಾ 3ನೇ ಅಲೆ ಮುಗಿದ್ಬಿಟ್ಟು 4ನೇ ಅಲೆಯ ಒಂದು ಸುದ್ದಿ ಇರೋದ್ರಿಂದ ಆಗ್ಬಿಟ್ಟು ಅಂತಾರಾಷ್ಟ್ರೀಯ ಪ್ರಯಾಣಿಕರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಆದರೆ ದೇಶೀಯ ಪ್ರಯಾಣಿಕರ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಅತ್ಯಂತ ಅಧಿಕವಾಗಿ ಯಾತ್ರಾರ್ಥಿಗಳು ಈ ನಡುವೆ ಜಾಸ್ತಿ ಬರ್ತಾ ಇದ್ದಾರೆ. ಈ ಟೆಂಪಲ್ ರನ್ನಿಂಗ್ ಆಗಿರ್ಬೋದು ಅಥವಾ ಹಿಲ್ ಸ್ಟೇಷನ್ಗಳಲ್ಲಿ ಸ್ಟೇ ಮಾಡುವಂಥಾಗಿರ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿ ಹೋಗಿ ಸ್ಟೇ ಮಾಡುವಂಥಾಗಿರ್ಬೋದು ಅಥವಾ ಈ ವರ್ಕ್ ಫ್ರಮ್ ಹೋಮ್ ಸಿಚುವೇಶನ್ ಇರೋದ್ರಿಂದ ಆಗ್ಬಿಟ್ಟು ಕಾಟೇಜ್ಗಳಲ್ಲಿ ಹೋಗ್ಬಿಟ್ಟು ಅಥವಾ ಹಾಸ್ಟೆಲ್ಗಳಲ್ಲಿ ಆಗ್ಬಿಟ್ಟು ಸ್ಟೇ ಆಗುವಂಥವ್ರ ಜನಸಂಖ್ಯೆ ಜಾಸ್ತಿ ಆಗಿದೆ. ಇದು ಕೂಡ ಆರ್ಥಿಕವಾಗಿ ಕೂಡ ಒಂದು ಬದಲಾವಣೆಗಳಾಗ್ತಾ ಇದೆ. ಆದ ಕಾರಣ ನಾವು ಪ್ರವಾಸೋದ್ಯಮವನ್ನು ನಿಂತ ನೀರು ಅಂತ ಹೇಳೋಕ್ಕಾಗಲ್ಲ, ಅದು ಚಲನೆಯಲ್ಲಿರುವಂಥ ಒಂದು ವಸ್ತು. ಅದರಿಂದ ಆಗ್ಬಿಟ್ಟು ಈ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬೇರೆ ಬೇರೆ ವಿಧದಿಂದ ಒಂದು ಆಟ್ರಿಕ್ಷಾ ಡ್ರೈವರ್ ಆಗಿರ್ಬೋದು ಅಥವಾ ಸೈಕಲ್ ರಿಕ್ಷಾ ಓಡಿಸುವ ಒಬ್ಬ ಚಾಲಕನಾಗಿರ್ಬೋದು ಅಥವಾ ಟ್ಯಾಕ್ಸಿ ಚಾಲಕನಾಗಿರ್ಬೋದು, ಪ್ರತಿ ವಿಭಾಗದಲ್ಲಿ ಕೂಡ ಪ್ರವಾಸೋದ್ಯಮಕ್ಕೆ ಸೇವೆ ಮಾಡಲಿಕ್ಕೆ ಬೇಕಾದಷ್ಟಿದೆ. ಉದಾಹರಣೆಗೆ ನಾನು ಹೇಳ್ತೀನಿ, ನಾವು ಇವಾಗ ಒಂದು ಟೆಂಪಲ್ಗೆ ಹೋಗ್ತೀವಿ ಅಂದರೆ ಅಲ್ಲಿ ಹೂ ಮಾರುವವರಿಂದ ಹಿಡಿದುಬಿಟ್ಟು ಸೈಕಲ್ ರಿಕ್ಷಾದಿಂದ್ಬಿಟ್ಟು ಅವನು ಒಬ್ಬ ಮಾರ್ಗದರ್ಶಿ ಆಗಿರ್ತಾನೆ. ಅದೇ ಥರನೇ ನಗರ ಪ್ರದೇಶಗಳಿಗೆ ಬಂದಾಗ ಅಥವಾ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಒಂದು ಪ್ರಾಪರ್ಟಿಯಲ್ಲಿ ಹೋದಾಗ ಆತನ ಹೆಸರು ಒಬ್ಬ ಗೈಡ್ ಇರ್ತಾನೆ. ಅದೇ ಥರನೇ ಬೇರೆ ಬೇರೆ ವಿಭಾಗಗಳಲ್ಲಿ ಕೂಡ ಸೇವೆ ಮಾಡೋಕ್ಕೂ ಅವಕಾಶ ಸಿಗುತ್ತೆ ಮತ್ತು ವ್ಯವಹಾರಗಳು ಕೂಡ ನಡೆಯುತ್ತೆ. ಇದರಿಂದ ಆಗ್ಬಿಟ್ಟು ಆರ್ಥಿಕ ವ್ಯವಹಾರಗಳು ಕೂಡ ಜಾಸ್ತಿ ಆಗುತ್ತೆ. ಪ್ರವಾಸಿ ಭಾರತ ದಿವಸದ ಉದ್ದೇಶನೇ ಈ ಥರ ವೋಕಲ್ ಫಾರ್ ಲೋಕಲ್ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಮೇಲ್ಮಟ್ಟದಿಂದ ಕೆಳಮಟ್ಟದಲ್ಲಿರುವವರಿಗೆವರೆಗೂ ಪ್ರವಾಸೋದ್ಯಮದಲ್ಲಿ ಆತಿಥ್ಯ ಕ್ಷೇತ್ರದಲ್ಲಿ ದುಡಿಯುವವರಿಗೆ ಒಂದು ಅವಕಾಶ ಸಿಗಬೇಕಾದ ಕರ್ತವ್ಯ. ಅದರನ್ನು ನಮ್ಮ ರಾಜ್ಯ ದೇಶದಾದ್ಯಂತ ಮಾಡ್ತಾ ಇದೆ. ನಮ್ಮ ರಾಜ್ಯ ಕೂಡ ಚಿಕ್ಕದಾಗಿ ಒಂದು ಇಲ್ಲಿ ಮಾಡ್ತಾ ಇದೆ. ಅದು ರಾಜ್ಯ ಪೂರ್ಣ ಪ್ರಮಾಣದಲ್ಲಿ ಏನು ಒಂದು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಇವತ್ತು ಮಾಡಬೇಕಾದಂಥ ಕೆಲಸ ಮಾಡ್ತಾ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಏನು ಮಾಡಬೇಕಾಯ್ತು, ಏನು ಮಾಡ್ತಾ ಇಲ್ಲ ಅಂತ ಹೇಳ್ತೀರಿ? ನೋಡಿ, ಪ್ರವಾಸಿ ಭಾರತ ದಿವಸವನ್ನು ಇವತ್ತು ಚೇಂಬರ್ ಆಫ್ ಕಾಮರ್ಸಲ್ಲಿ ಮಾಡ್ತಾ ಇದೆ. ಇದು ಒಂದು ಉದ್ಯಮದ ರಂಗದ ಪ್ರದೇಶ ಇದು. ಆದರೆ ಇದು ಮಾಡಬೇಕಾಗಿರೋದು ವಿಧಾನಸೌಧದಲ್ಲಿ ಮಾಡಬೇಕಾಗಿತ್ತು. ಯಾವ ಥರ ನಮ್ಮದು October 27ನೇ ತಾರೀಕಿಗೆ ವರ್ಲ್ಡ್ ಟೂರಿಸಂ ಡೇ ಅನ್ನು ನಾವು ಆಚರಣೆ ಮಾಡ್ತೀವೋ ಅದೇ ಥರನೇ ಪ್ರವಾಸಿ ಭಾರತೀಯ ದಿವಸವನ್ನು ಒಂದು ತಿಂಗಳ ಹಿಂದೆಯೇ ಪ್ರಿಪೇರ್ ಮಾಡಿಬಿಟ್ಟು ಎಲ್ಲ ರಂಗದವರು ಕೂಡ ನಮ್ಮ ರಾಜ್ಯದಲ್ಲಿ ಸಾಧಾರಣ 27 ಇನ್ಸ್ಟಿಟ್ಯೂಟ್ಗಳು ಪ್ರವಾಸೋದ್ಯಮ ಕ್ಷೇತ್ರಕ್ಕಾಗಿ ಕೆಲಸ ಮಾಡ್ತಾ ಇದೆ. ವಿದ್ಯಾರ್ಥಿಗಳನ್ನು ರೆಡಿ ಮಾಡ್ತಾ ಇದೆ. ಆ ವಿದ್ಯಾರ್ಥಿಗಳನ್ನೆಲ್ಲ ಕರೆದುಬಿಟ್ಟು ಅವರ ಮುಖಾಂತರ ಕೂಡ ಇವತ್ತು ಒಂದು ಇಸೆ ಕಾರ್ಯಕ್ರಮ ಪ್ರಬಂಧ ಬರೆಯುವಂಥ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಬೇರೆ ಬೇರೆ ಹೋಟೆಲ್ ಇಂಡಸ್ಟ್ರಿ ಆಗಿರ್ಬೋದು, ಟ್ರಾವೆಲ್ ಇಂಡಸ್ಟ್ರಿ ಆಗಿರ್ಬೋದು, ಗೈಡ್ಗಳಾಗಿರ್ಬೋದು, ಟಿಕೆಟ್ ಬುಕ್ ಮಾಡೋರು ಆಗಿರ್ಬೋದು, ಅವ್ರಿಗೆ ಕೂಡ ಪ್ರಶಸ್ತಿಗಳನ್ನು ಕೊಟ್ಬಿಟ್ಟು ಅವರನ್ನು ಇನ್ನೂ ಉತ್ತೇಜನ ಮಾಡುವಂತೆ ಮಾಡುವಂಥದ್ದು, ಉದ್ಯಮದಲ್ಲಿ ತೊಡಕೊಂಡವರಿಗೆ ಉತ್ತೇಜನ ಕೊಡುವಂಥ ಕೆಲಸಗಳನ್ನು ಕೂಡ ರಾಜ್ಯ ಸರ್ಕಾರ ಪ್ರವಾಸಿ ದಿವಸದ ಪರವಾಗಿ ಮಾಡಬಹುದಾಗಿತ್ತು ಅಂತ ನಮ್ಮ ಒಂದು ಸಾಂಕೇತಿಕವಾಗಿ ಮಾಡ್ತಾ ಇದ್ದಾರೆ. ಬರೀ ಸಾಂಕೇತಿಕವಾಗಿ ನಾವು ಉದ್ಯಮಗಳೆಲ್ಲ ಸೇರ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಮರ್ತಿರ್ಬೋದು ಅಥವಾ ಕೇಂದ್ರ ಸರ್ಕಾರ ನಮ್ಮನ್ನು ಮರ್ತಿದೆ ಗೊತ್ತಿಲ್ಲ, ಆದರೆ ನಮಗೆ ನಮ್ಮ ಉದ್ಯಮದ ಬಗ್ಗೆ ಬಲವಾದಂಥ ಒಂದು ನಂಬಿಕೆ ಇದೆ. ಅದರಿಂದ ಆಗ್ಬಿಟ್ಟು ನಾವು ಇವತ್ತು ಆಚರಣೆ ಮಾಡ್ತೀವಿ, ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಳ್ಬೇಕು. ಇನ್ವಾಲ್ವ್ ಮಾಡ್ತಾ ಇದ್ದೀವಿ ನಾವು ಎಲ್ಲ ಇಂಡಸ್ಟ್ರಿಯವರು ಇಲ್ಲಿ ಇದ್ದೀವಿ. ಇಂಡಸ್ಟ್ರಿಯವರೆಲ್ಲರೂ ಭಾಗಿಯಾಗ್ತಾ ಇದ್ದೀವಿ. ಹೇಗೆ ಫ್ಯೂಚರ್ ಗ್ರೋಥ್ ಹೇಗಿದೆ ಅಂತ ಹೇಳ್ತೀರಿ? ಫ್ಯೂಚರ್ ಗ್ರೋತ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಕಳೆದ 2020, 2021, 2022ಕ್ಕೆ ಬರುವಾಗ ನಮ್ಮ ಸಾಧಾರಣ 68% ಟೂರಿಸ್ಟರ್ಸ್ ಜಾಸ್ತಿ ಆಗಿದೆ. ಇದರಲ್ಲಿ ಇಂಟರ್ನ್ಯಾಷನಲ್ ಟೂರಿಸ್ಟರ್ಸ್ಗಳ ಸಂಖ್ಯೆ ಬರೀ 12% ಅಧಿಕ ಆಗಿದೆ. ನಮ್ಮ ದೇಶಿ ಟೂರಿಸ್ಟರ್ಸ್ಗಳು ಜಾಸ್ತಿ ಆಗಿದೆ. ಇದರಿಂದ ಆಗ್ಬಿಟ್ಟು ಚಿಕ್ಕ ಮಟ್ಟದ ಹೋಮ್ ಸ್ಟೇ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಚಿಕ್ಕ ಪುಟ್ಟ ಹೋಟೆಲ್ಗಳಾಗಿರ್ಬೋದು, ಅಥವಾ ನಮ್ಮ ಏನು ನಮ್ಮ ಜನರುಗಳು ಜಾಸ್ತಿ ಪವಿತ್ರ ಕ್ಷೇತ್ರಗಳಿಗೆ ಓಡಾಡ್ತಾರೆ ಅಂತ ಕ್ಷೇತ್ರಗಳಲ್ಲಿ ಇರುವಂತಹ ಹಾಸ್ಟೆಲ್ಗಳಾಗಿರ್ಬೋದು, ಎಲ್ಲ ಕಡೆಯಿಂದ ಭರ್ತಿ ಆಗ್ತಾ ಇದೆ. ಜನರು ಹೊರಗಡೆ ಬಂದಿದ್ದಾರೆ. ನೀವು ಇವತ್ತು ನೋಡ್ಬೋದು, ಉತ್ತರ ಕರ್ನಾಟಕದಲ್ಲಿ ಹಬ್ಬ ನಡೀತಾ ಇದೆ. 10 ಲಕ್ಷ ಜನರಿಗೆ ಇವತ್ತು ಊಟ ತಯಾರು ಮಾಡಿದ್ದಾರೆ. ಅಂದ್ರೆ ಜನರು ಮನೆಯಿಂದ ಹೊರಗಡೆ ಬರಲಿಕ್ಕೆ ಉತ್ತೇಜಕರಾಗಿದ್ದಾರೆ. ಗವಿಸಿದ್ದೇಶ್ವರ ಮಠದಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ. ಕಳೆದ 2 ವರ್ಷ ಸರಿಯಾಗಿ ಜಾತ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಈ ವರ್ಷ ಎಷ್ಟೊಂದು ಜನ ಸೇರ್ತಾರೆ. ಇದೇ ತರನ ಎಲ್ಲಾ ಕಡೆಗಳಲ್ಲಿ ಕೂಡ ಜನರು ಮನೆಯಿಂದ ಹೊರಗಡೆ ಬರಲಿಕ್ಕೆ ಉತ್ಸುಕರಾಗಿದ್ದಾರೆ. ಇದೇ ಸಂದರ್ಭವನ್ನು ನಾವು ಕೂಡ ನಮ್ಮ ಉದ್ಯಮದಲ್ಲಿರೋ ಕೂಡ ನಾವು ಅದನ್ನು ಉಪಯೋಗಿಸಿಕೊಂಡು ಸದುಪಯೋಗ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಕೆ ಶಿವಶಾಸ್ತ್ರಿ ಮೇಡಮ್, ಆಸ್ಟ್ರೇಲಿಯನ್ ಅಡ್ವೈಸರ್ ಟೂರಿಸಂ ಕಂಪ್ನಿ.